62ನೇ ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ ವಿವಿಧ ಕ್ಷೇತ್ರಗಳಲ್ಲಿ ಗಣನೀಯ ಸೇವೆ ಸಲ್ಲಿಸಿದ ಗಣ್ಯರಿಗೆ ನಗರದ ನಾಲ್ವಡೆ ಕೃಷ್ಣರಾಜ ಒಡೆಯರ್ ಕಲಾಮಂದಿರದಲ್ಲಿ ಜಿಲ್ಲಾ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ನೀಡಿ ಸನ್ಮಾನಿಸಲಾಯಿತು. ರಾಜ್ಯೋತ್ಸವವನ್ನು ಕುರಿತು ಕಸಾಪ ಜಿಲ್ಲಾಧ್ಯಕ್ಷರಾದ ರವಿ ಚಾಮಲಾಪುರ ಮಾತನಾಡಿದರು. ಕನ್ನಡದ ಒಂದು ಕೆಲಸವನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಏಕೀಕರಣಗೊಂಡಂಥ ಕರ್ನಾಟಕ 1956 ನವೆಂಬರ್ 1 ಏಕೀಕರಣ ಆಯಿತು. ಅಂದಿನಿಂದ ಸರ್ಕಾರವು ಕೂಡ ಪ್ರತಿ ವರ್ಷ ನವೆಂಬರ್ 1 ಸರ್ಕಾರದ ವತಿಯಿಂದ ರಾಜ್ಯೋತ್ಸವದ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಬೇಕು ಅಂತೇಳಿ ಇಡೀ ನಾಡಿನಾದ್ಯಂತ ಈ ಒಂದು ಕಾರ್ಯಕ್ರಮವನ್ನು ಸರ್ಕಾರ ತುಂಬ ವ್ಯವಸ್ಥಿತವಾಗಿ ಅಚ್ಚುಕಟ್ಟಾಗಿ ನೆರವೇರಿಸ್ಕೊಂಡು ಬರ್ತಾ ಇದೆ. ಉಪವಿಭಾಗಾಧಿಕಾರಿ ರಾಜೇಶ್ ರಾಜ್ಯೋತ್ಸವದ ಆಚರಣೆ ಕುರಿತು ಮಾತನಾಡಿದರು. ಇಲ್ಲಿ ನಾವು ಕನ್ನಡ ರಾಜ್ಯೋತ್ಸವವನ್ನ ಸಂಭ್ರಮವಾಗಿ ಪ್ರಪಂಚಾದ್ಯಂತ ನಾವು ಆಚರಿಸಿದೆವು. ಅದೇ ರೀತಿ ಮಂಡ್ಯದಲ್ಲೂ ಸಹ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಧ್ವಜಾರೋಹಣ ಮಾಡುವುದರ ಮೂಲಕ ಇದಕ್ಕೆ ಚಾಲನೆಯನ್ನು ನೀಡಿದರು. ಈ ಸಂದರ್ಭದಲ್ಲಿ ಎಎಸ್ ಪ್ರಭಾಕರ್, ಶಿವನಂಜಯ್ಯ, ಜಿಬಿ ಅರುಣ್ ಪ್ರಸಾದ್, ಬಿಟಿ ಮೋಹನ್ ಕುಮಾರ್, ಎಂಎಸ್ ಮೂರ್ತಿ ಸೇರಿದಂತೆ ಮತ್ತಿತರ ಗಣ್ಯರು ಹಾಜರಿದ್ದರು. ಮದ್ದೂರು ಸಮೀಪದ ಗುಡಿದೊಡ್ಡಿ ಗ್ರಾಮದ ಬೀರೇಶ್ವರ ಚನ್ನಕೇಶ್ವರ ದೇಗುಲದ ಆವರಣದಲ್ಲಿ ಮನೆ ಮನೆಗೆ ಕುಮಾರಣ್ಣ ಎಂಬ ಕಾರ್ಯಕ್ರಮಕ್ಕೆ ವಿಧಾನ ಪರಿಷತ್ ಸದಸ್ಯರಾದ ಕೆಟಿ ಶ್ರೀಕಂಠೇಗೌಡರು ಚಾಲನೆ ನೀಡಿ ಮಾತನಾಡಿದರು. ನಿಮ್ಮ ಮೇಲೆ ಏನು ಅಭಿಪ್ರಾಯ ಅಭಿಮಾನ ಇದೆ? ರುಜುವಾತ ಆಯ್ತಲ್ಲ, ಕೊಪ್ಪ ಹೋಬಳಿ 7,000-8,000 ಲೀಡ್ ಅದಲ್ಲ ಸ್ವಾಮಿ, ಅದು JDS ಅಭ್ಯರ್ಥಿಗೆ. ದೇವೇಗೌಡರು ಕುಮಾರಸ್ವಾಮಿ ಅವರಿಂದ ನಿಮ್ಗೆ ಶಕ್ತಿ ಇರುತ್ತೆ ಹೊರತು ನಿಮ್ಗೆ ಯಾವುದೇ ಶಕ್ತಿ ಇಲ್ಲ ಅನ್ನೋಂಥದ್ದು ಮೊನ್ನೆ ಜಿಲ್ಲಾ ಪಂಚಾಯತಿ ಚುನಾವಣೆಯಲ್ಲಿ ರುಜುವಾತಾಗಿ ಹೋಗಿದೆ. ನೀವು ನನ್ನ ಚುನಾವಣೆ ನಡೆದ್ರಿ, ಯಾರ್ಯಾರು ಓಟ್ ಹಾಕಿ ಶ್ರೀಕಂಠೇಗೌಡ ಓಟ್ ಹಾಕ್ಬೇಡಿ ಸೋಲ್ಸಿ BJP ಯಾರಕ್ಕೆ ಕಾಂಗ್ರೆಸ್ ಯಾರಕ್ಕೆ, ಜನ ಏನ್ ಮಾಡಿದ್ರು ಬಂದಿದ್ದಾರು ಶ್ರೀಕಂಠೇಗೌಡನ ಕೆಲಸ. ಅಪ್ಪಾಜಿಗೌಡ ಚುನಾವಣೆಯಲ್ಲಿ ಏನ್ ಮಾಡಿದ್ರಿ? ಅಪ್ಪಾಜಿಗೌಡರದ್ದು ಕ್ಯಾಸ್ ಇಸ್ಕೊಂಡ್ರಿ, ಶಿವರಾಮೇಗೌಡರದ್ದು ಕ್ಯಾಸ್ ಇಸ್ಕೊಂಡ್ರಿ, ಹಂಗಾದ್ರೆ ಯಾರು ಮಾಡ್ಕೊಳ್ಸ್ಬೇಕು ಸ್ವಾಮಿ? ನಂತರ ಮಾಜಿ ಶಾಸಕರಾದ ಸುರೇಶ್ ಗೌಡ ಮಾತನಾಡಿದರು. ಜಾತ್ಯಾತೀತ ಜನತಾ ದಳಕ್ಕೆ ನಾವು ಬಂದಿದೆ. ಹಲವಾರು ಬಹುತೇಕ ನಮ್ಮ ಜೊತೆನಲ್ಲಿ %85% ನನ್ನ ಸ್ನೇಹಿತರು ನಮ್ಮ ಜೊತೆ ಬಂದಿದ್ದಾರೆ. ಅದೇ ರೀತಿ ಮೂಲ ಜಾತ್ಯಾತೀತ ಜನತಾ ದಳದಲ್ಲೂ ಸಹ %100 ಭಾಗ ಪಕ್ಷದಲ್ಲೇ ಉಳ್ಕೊಳ್ತಕ್ಕಂಥ ತೀರ್ಮಾನ ಇದೆ. ಜೊತೆಗೆ ಅದರ ನಿಜವಾದ ಚಿತ್ರಣ ಗೊತ್ತಾಗಬೇಕಾದ್ರೆ December-January ಗೊತ್ತಾಗ್ತದೆ. ಕಾರಣ ಆ ವ್ಯಕ್ತಿ ನನಗೆ ಅಧಿಕಾರ ಇದೆ, ಮತ್ತೊಂದಿದೆ, ಮಗದೊಂದಿದೆ, ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ಸುಳ್ಳು ಆಶ್ವಾಸಗಳನ್ನ ಕೊಟ್ಕೊಂಡು ಜನಗಳನ್ನ ಕೈಲಿ ಇಟ್ಕೊಳ್ತಕ್ಕಂಥ ಒಂದು ವ್ಯವಸ್ಥಿತವಾಗಿ ಕಾರ್ಯಕ್ರಮ ರೂಪಿಸ್ತಾ ಇದೆ. ಈ ಸಂದರ್ಭದಲ್ಲಿ ಅಪ್ಪಾಜಿ ಗೌಡ, ಎಂ ಮರಿ ಹೆಗಡೆ, ಬಿದರಕೋಟೆ ಮೋಹನ್, ಪುಷ್ಪ ಜಯರಾಮ್, ತಮ್ಮಣ್ಣ ನಾಯಕ್ ಸೇರಿದಂತೆ ಇನ್ನಿತರರು ಹಾಜರಿದ್ದರು. ಮನುಜಮತ ವಿಶ್ವಪಥ ವೇದಿಕೆ ವತಿಯಿಂದ ಟಿಪ್ಪು ಜಯಂತಿ ಹೆಸರಿನಲ್ಲಿ ರಾಜಕೀಯ ಪಕ್ಷಗಳ ಕ್ಷುಲ್ಲಕ ರಾಜಕಾರಣದ ಕುರಿತು ಸಂವಾದ ಕಾರ್ಯಕ್ರಮವು ನಗರದ ಗಾಂಧಿ ಭವನದಲ್ಲಿ ನಡೆಯಿತು. ಕಾರ್ಯಕ್ರಮವನ್ನು ಗಿಡಕ್ಕೆ ನೀರು ಹಾಕುವ ಮೂಲಕ ಸಾಹಿತಿ ಮತ್ತು ಚಿಂತಕರಾದ ತಲಕಾಡು ಚಿಕ್ಕರಂಗೇಗೌಡರು ಉದ್ಘಾಟಿಸಿದರು. ನಂತರ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು. ಅವ್ರು ಯಾವ ವಿಷಯಕ್ಕೆ ಹೋಗಿದ್ರು ಯಾವ ವಿಷಯವೂ ಗೊತ್ತಾಗಲ್ಲ. ಲಕ್ಷ್ಮಣ ಹೇಳಿದ ಒಂದು ವಿಷಯದಲ್ಲಿ ಭಾಳ ಸಂತೋಷ ಆಯಿತು. ತುಂಬ ಜನ ಮರಾಠಿಗಳು ಪೇಶ್ವರು ಒಂದೇ ಅಂತ ತಿಳ್ಕೊಂಡಿದ್ದಾರೆ. ಪೇಶ್ವರುಗಳು ಬೇರೆ, ಮರಾಠಿಯವರೇ ಬೇರೆ. ಮರಾಠಿ ತಳವರ್ಗದ ರೈತಾಪಿ ಜನ, ಶಿವಾಜಿ ಛತ್ರಪತಿ ಶಿವಾಜಿ ಮಹಾರಾಜ್ ತಳವರ್ಗದ ರೈತಾಪಿ ಜನವನ್ನು ಪ್ರತಿನಿಧಿಸುವಂಥವರು. ಕಷ್ಟಬಿದ್ದು ಬೆವರಿಸಿ ಒಂದು ರಾಜ್ಯವನ್ನು ಕಟ್ಟುವಂಥವರು. ಪೇಶ್ವರರು ಚಿಪ್ಪಾಗು ಗ್ರಾಮೀಣ ಅಂತ ತೆಲುಗು ಮನೆ ಮಾಡ್ತಾರೆ. ಅವರು ಶಿವಾಜಿಯಿಂದ ರಾಜ್ಯವನ್ನು ಕಬಳಿಸ್ಕೊಂಡ್ರು. ಯಾವಾಗ ನಾವು ಕುಳಿತೀವಿ ಯಾವಾಗ ಬರ್ತೇವೆ, ನಮ್ಮ ಭಕ್ತನ ಇನ್ನು ಯಾವೊಬ್ಬ ಸಾಹಿತ್ಯನೋ ಶಾಂತೋಗನೋ ಬಂದು ಕಿತ್ಕೊಂಡೋಗ್ತಾನೆ. ಇದು ಸಂಪ್ರದಾಯ ನಡ್ಕೊಂಡೇ ಬರ್ತದೆ. ಹೀಗಾಗಿ ಮೈಸೂರು ಸಂಸ್ಥಾನವನ್ನು ಹೈದರಾಲಿ
ಟಿಪ್ಪು ಸುಲ್ತಾನ್ ಸಾಬರ್ ತಿಳ್ಕೊಬಿಟ್ರು ಅಂತ ಹೇಳೋ ಜನ ಛತ್ರಪತಿ ಶಿವಾಜಿ ಮಹಾರಾಜರ ವಂಶಸ್ಥರನ್ನ ಯಾರು ಕೊಂದ್ರು, ಅವರ ರಾಜ್ಯವನ್ನ ಯಾರು ಇಟ್ಕೊಂಡ್ರು, ಯಾರು ಪ್ರಶ್ನೆ ಮಾಡಲ್ಲ? ಇದನ್ನ ನಾವು ಪ್ರಶ್ನೆ ಮಾಡಿದ್ರೆ ನಾಗಪುರದ ಬುಡ ಹಳ್ಳ ಆಗುತ್ತೆ. ಛತ್ರಪತಿ ಶಿವಾಜಿ ಮಹಾರಾಜರು ಹಿಂದೂಗಳ ಅಖಂಡ ಹಿಂದೂಗಳ ಒಂದು ಪ್ರತೀಕ ಪಕ್ವಾಣ ದೇವರಸರು ಪೂರಿ ಔರಂಗಜೇಬರ ವಿರುದ್ಧ ಹೋರಾಟ ಮಾಡಿದ್ರು, ರಾಜ್ಯ ಸಂಪಾದನೆ ಮಾಡಿದ್ರು. ಆದರೆ ಅವರ ಮಕ್ಕಳು ಅದನ್ನು ಅನುಭವಿಸಿದ್ರ, ಅವರ ಜಾತಿಯವರು ಅನುಭವಿಸಿದ್ರ, ಏನಾದ್ರು ಕುಟುಂಬದವರು ಎಲ್ಲ ವಂಶದ ವಂಶಸ್ಥರು ಇರುತ್ತಿದ್ದಾರೆ. ಛತ್ರಪತಿ ಶಿವಾಜಿ ಮಹಾರಾಜರ ಹಿಂದಿನ ರಾಜರ ವಂಶಸ್ಥರು ಇರುತ್ತಿದ್ದಾರೆ, ಟಿಪ್ಪು ಸುಲ್ತಾನ ವಂಶಸ್ಥರು ಇದ್ದಾರೆ, ಮೈಸೂರು ಮಹಾರಾಜರ ವಂಶಸ್ಥರು ಇದ್ದಾರೆ. ಛತ್ರಪತಿ ಶಿವಾಜಿ ಮಹಾರಾಜರ ವಂಶಸ್ಥರು ಏನಾದ್ರು, ಆ ಕುಟುಂಬದವರಿಗೆ ವಿಷವನ್ನ ಯಾರು ಇಟ್ಟಿದ್ರು, ಅವರು ನಮ್ಮನ್ನ ಜೀತ ಮಾಡು ದಿವಾನಗಿರಿ ಮಾಡುವಂತ ಕರ್ಕೊಂಡ್ಬಂದ್ರಲ್ಲ ಅವ್ರು ಯಾರು, ಆ ಜೀತ ಮಾಡಕ್ ಬಂದವರು ಛತ್ರಪತಿ ಶಿವಾಜಿ ಮಹಾರಾಜರ ಅಂದ್ರೆ ತಳವರ್ಗದ ಒಬ್ಬ ರಾಜನ ಬಳಿ ಜೀತ ಮಾಡಕ್ ಬಂದಂತವ್ರು ಹೇಗೆ ರಾಜ್ಯವನ್ನು ಕಬಳಿಸ್ಕೊಂಡ್ರು, ಹೇಗೆ ಅವರು ಬ್ರಿಟಿಷರಿಗೆ ತಲೆಯಲ್ಲಿ ಇಡಿದ್ರು, ಹೇಗೆ ಇಡೀ ಭಾರತ ದೇಶವನ್ನು ಬ್ರಿಟಿಷರ ಕಾಲದಲ್ಲಿಟ್ರು, ಕೊನೆಗೆ ಬ್ರಿಟಿಷರಿಂದ ಯಾವ ರೀತಿ ಸರ್ವನಾಶ ಆದ್ರು, ಇದ್ರ ಬಗ್ಗೆ ನಾವು ಇನ್ನೊಂದು ದಿನ ದಯವಿಟ್ಟು ಒಂದು ಸಂವಾದ ಕೊಡಿ, ವಿವರವಾಗಿ ಜನರಿಗೆ ಪ್ರಶ್ನೆಗಳನ್ನು. ಈ ಸಂದರ್ಭದಲ್ಲಿ ಶಂಭುನಹಳ್ಳಿ ಸುರೇಶ್, ಕೃಷ್ಣಮೂರ್ತಿ, ಲಕ್ಷ್ಮಣ್ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ಕೆಆರ್ಪೇಟೆ ತಾಲೂಕಿನ ಹಿರಿಯ ರಾಜಕೀಯ ಮುತ್ಸದಿ ಟಿಎಪಿಸಿಎಂಎಸ್ ಮಾಜಿ ಅಧ್ಯಕ್ಷ ದಿವಂಗತ ಎಚ್ ಕೃಷ್ಣೇಗೌಡರ 79ನೇ ಜನ್ಮದಿನಾಚರಣೆ ಹಾಗೂ 4ನೇ ವರ್ಷದ ಪುಣ್ಯಸ್ಮರಣೆ ಅಂಗವಾಗಿ ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆಯ ರೋಗಿಗಳಿಗೆ ಹಣ್ಣು ಹಂಪಲು ವಿತರಿಸಲಾಯಿತು. ಕೃಷ್ಣೇಗೌಡರ ಕುರಿತು ಸಮಾಜ ಸೇವಕ ಕೆ ಚಂದ್ರಶೇಖರ್ ಮಾತನಾಡಿದರು. 79ನೇ ವರ್ಷದ ಜಯಂತಿ ಹಾಗೂ ಅವರ 4ನೇ ವರ್ಷದ ಪುಣ್ಯಸ್ಮರಣೆಯನ್ನ ಪ್ರತಿ ವರ್ಷದಂತೆ ಈ ವರ್ಷ ಸಹ ಇಲ್ಲಿನ ಸರ್ಕಾರಿ ಆಸ್ಪತ್ರೆಯ ರೋಗಿಗಳಿಗೆ ಗಂಡು ಹಂಪಲು ಕೊಡುವುದರ ಮೂಲಕ ಅವರ ಸ್ಮರಣ ಕಾರ್ಯಕ್ರಮವನ್ನ ನಾವೆಲ್ಲರೂ ಸೇರಿ ಆಚರಿಸ್ತಾ ಇದ್ವಿ. ಈ ವೇಳೆ ಪಟ್ಟಣದ ಎಂಸಿ ರಸ್ತೆಯ ಎಂಕೆ ಬೊಮ್ಮೇಗೌಡ ವೃತ್ತದಲ್ಲಿ ಸಾರ್ವಜನಿಕರಿಗೆ ಮಜ್ಜಿಗೆ ಕೋಸಂಬರಿಯನ್ನು ವಿತರಿಸಲಾಯಿತು. ಈ ಸಂದರ್ಭದಲ್ಲಿ ಪದಾಧಿಕಾರಿಗಳು ಮತ್ತು ರಾಯಲ್ ಲೇಡೀಸ್ ಕ್ಲಬ್ನ ಅಧ್ಯಕ್ಷೆಯಾದ ಲತಾ ಮುರಳೀಧರ್, ಕೆ ಮಧು, ಕೆ ವಾಸು ಸೇರಿದಂತೆ ಮತ್ತಿತರರು ಭಾಗವಹಿಸಿದ್ದರು. ರಮಣ ಮಹರ್ಷಿ ಅಂಧರ ಸಂಸ್ಥೆಯ ಸಮುದಾಯ ವಿಕಲಚೇತನರ ಪುನರ್ವಸತಿ ಯೋಜನೆ ವತಿಯಿಂದ ಭಾರತೀನಗರ ಸಮೀಪದ ಅಣ್ಣೂರು ಸರ್ಕಾರಿ ಪ್ರೌಢಶಾಲಾ ಆವರಣದಲ್ಲಿ ವಿಶ್ವದೃಷ್ಟಿ ಮತ್ತು ವಿಶ್ವ ಬೀಳುಕೋಲು ದಿನಾಚರಣೆಯನ್ನು ಆಚರಿಸಲಾಯಿತು. ಈ ಕುರಿತು ಯೋಜನಾ ವ್ಯವಸ್ಥಾಪಕ ಮಹಾಂತೇಶ್ ಹಿರೇಮಠ ಮಾತನಾಡಿದರು. ನೀವೆಲ್ಲ ನಮ್ಗೆ ಯಾವಾಗ್ಲೂ ಗೈಡ್ ಮಾಡ್ತೀರಿ, ನಮ್ಮನ್ನ ರೋಡ್ದಾಡಿಸ್ಬೇಕಾದ್ರೆ ಅಥವಾ ನಮ್ಗೆ ಏನಾದರೂ ಒಂದು ಇದು ಬೇಕಾದ್ರೆ ನೀವು ನಮಗೆ ಗೈಡ್ ಮಾಡ್ತೀರಿ. ಬಟ್ ನಾವು ನಿಮಗೆ ಗೈಡ್ ಮಾಡ್ತೀವಿ ಅಂದರೆ ಅಂದ ವ್ಯಕ್ತಿ ಅವನ ಜೊತೆಗೆ ಒಬ್ಬ ಚೆನ್ನಾಗಿರ್ತಕ್ಕಂಥ ವ್ಯಕ್ತಿಗಳಿಗೆ ಜನ ಅವರ ಹಿಂದೆ ಕೈ ಹಿಡ್ಕೊಂಡು ಅವರು ಅಂದ ವ್ಯಕ್ತಿ ಬೇರೆಯವ್ರಿಗೆ ಕರ್ಕೊಂಡು ಹೋಗ್ತಕ್ಕಂಥದ್ದು ಒಂದು. ಹಾಗಾಗಿ ಆ ಒಂದನ್ನು ನಿಮಗೆ ಆ ಒಂದು ಡೆಮೋನ್ಸ್ಟ್ರೇಟ್ ಮಾಡ್ತಕ್ಕಂಥ ಒಂದು ಇದನ್ನು ಇಟ್ಕೊಂಡಿದ್ದೀವಿ, ಅದನ್ನು ಆಮೇಲೆ ಮಾಡೋಣ. ಈ ವೇಳೆ ವಿಕಲಚೇತನ ವ್ಯಕ್ತಿಗಳಿಗೆ ಸಾಧನ ಸಲಕರಣೆಗಳನ್ನು ವಿತರಿಸಲಾಯಿತು. ಈ ಸಂದರ್ಭದಲ್ಲಿ ಬಿಸಿ ಸಿದ್ದೇಗೌಡ, ಆರ್ಸಿ ಪುರುಷೋತ್ತಮ್, ಕೆಬಿ ಜಯಂತಿ, ಸೌಭಾಗ್ಯ, ಅನಿಲ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಮಳವಳ್ಳಿ ಪುರಸಭೆ ವ್ಯಾಪ್ತಿಯ 15, 16, 17, 18ನೇ ವಾರ್ಡ್ಗಳಲ್ಲಿ ಮನೆ ಮನೆ ಕಾಂಗ್ರೆಸ್ ನಡಿಗೆ ಕಾರ್ಯಕ್ರಮವು ತಾಲೂಕು ಬ್ಲಾಕ್ ಅಧ್ಯಕ್ಷರಾದ ದೇವರಾಜು ಅವರ ಅಧ್ಯಕ್ಷತೆಯಲ್ಲಿ ನಡೆಯಿತು. ಈ ವೇಳೆ ದೇವರಾಜು ಮಾತನಾಡಿದರು. ಪಟ್ಟಣದ ನಮ್ಮ 16, 17, 18ನೇ ವಾರ್ಡ್ನಲ್ಲಿ ಇವತ್ತು ಮನೆ ಮನೆ ಕಾಂಗ್ರೆಸ್ ಕಾರ್ಯಕ್ರಮ ಹಮ್ಮಿಕೊಂಡು ನಮ್ಮ ಸರ್ಕಾರ ಮಾಡಿರುವಂಥ ಸಾಧನೆ
ಹಾಗೆ ನಮ್ಮ ಕ್ಷೇತ್ರದ ಶಾಸಕರು ಅಭಿವೃದ್ಧಿ ಮಾಡಿರುವಂಥ ಸಾಧನೆಯನ್ನ ಮನೆ ಮನೆಗೆ ನಾವು ಕಾಂಗ್ರೆಸ್ ಮುಖಾಂತರ ಹೋಗಿ ನಾವು ಮಾಡಿರುವಂಥ ಸಾಧನೆಯನ್ನ ಜನಗಳಿಗೆ ನಾವು ಮನೆ ಮನೆಗೆ ಮುಖಾಂತರ ಅನ್ನಭಾಗ್ಯ ಯೋಜನೆ, ಕ್ಷೀರಭಾಗ್ಯ ಯೋಜನೆ, ಮಕ್ಕಳ ಶ್ರಮ ವಸಾಸು ಮತ್ತು ಇತರೆ ಎಲ್ಲ ಒಂದು ನಮ್ಮ ಈ ಒಂದು ರೈತರಿಗೆ ಪಶುಭಾಗ್ಯದಲ್ಲಿ ವಿಚಾರದಲ್ಲಿ ಸಬ್ಸಿಡಿ ಸಹಾಯಧನ 5 ರೂಪಾಯಿ ಎಲ್ಲ ನಾವು ಮನೆ ಮನೆಗೆ ಗಮನಕ್ಕೆ ಅವ್ರು ತಂದು ಅವರು ನಮ್ಮ ಸರ್ಕಾರ ಏನು ಮಾಡಿದೆ ನಮ್ಮ ಸಿದ್ದರಾಮಯ್ಯ ಸರ್ಕಾರ ಅಂತ ತಿಳಿಸೋದಕ್ಕೆ ಇವತ್ತೆಲ್ಲ ನಾವು ನಮ್ಮ ಪುರಸಭಾ ಸದಸ್ಯರುಗಳು ಮತ್ತು ನಮ್ಮ ಭಾಗದ ಲೀಡರ್ಗಳು ಎಲ್ಲರೂ ಸಹ ನಾವು ಮನೆ ಮನೆಗೆ ಹೋಗಿ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ನಮಸ್ಕಾರ. ನಂತರ ಮಾಜಿ ಸದಸ್ಯರಾದ ಬಸವರಾಜು ಮಾತನಾಡಿದರು. ಈ ದಿನ 16-17 ವಾರ್ಡಿನ ಸಮಸ್ತ ಜನತೆಗೆ ಮನೆ ಮನೆಗೆ ತೆರಳಿ ನಮ್ಮ ಕರ್ನಾಟಕ ಸರ್ಕಾರ ಕಾಂಗ್ರೆಸ್ ಸರ್ಕಾರದ ಸಿದ್ದರಾಮಯ್ಯ ಅವರ ನೇತೃತ್ವ ಸರ್ಕಾರವನ್ನು ಮಾಡಿರುವಂಥ ಸಾಧನೆಗಳನ್ನು ಮನೆ ಮನೆಗೆ ಹೋಗಿ ತಲುಪಿಸಿ ವಿಚಾರಧಾರೆಗಳನ್ನು ಹಂಚ್ತಾ ಇದ್ದೀವಿ. ನಮ್ಮ ಪುರಸಭಾ ಸದಸ್ಯರು, ಕಾಂಗ್ರೆಸ್ ಮುಖಂಡರು, ಇತರೆ ಸಮಸ್ತ ಜನತೆಯು ಮನೆ ಮನೆಗೆ ಹೋಗಿ ಈ ಕಾರ್ಯಕ್ರಮ ಯಶಸ್ವಿಯಾಗಲಿ ಅಂತೇಳಿ ಕೋರ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಶಿವಕುಮಾರ್, ಕಿರಣ್ ಶಂಕರ್, ಗಂಗರಾಜು ಸೇರಿದಂತೆ ಮತ್ತಿತರರು ಭಾಗವಹಿಸಿದ್ದರು. ಅಕ್ರಮ ಗಣಿಗಾರಿಕೆ ನಡುಗುತ್ತಿದೆ ಭೂಮಿ. ಒಡಲ ಕೊರೆಯುತ್ತಿದೆ ಸ್ಟೋನ್ ಕ್ರಷರ್. ದೂರು ನೀಡಿದರೂ ನಿಲ್ಲದ ಗಣಿಗಾರಿಕೆ. ಸಿಡಿಮದ್ದುಗಳ ಅತಿಯಾದ ಬಳಕೆ ಕಾದಿದೆ. ನಿಯಮ ಉಲ್ಲಂಘಿಸಿ ನಡೆಯುತ್ತಿದೆ ಗಣಿಗಾರಿಕೆ. ಭ್ರಷ್ಟಾಚಾರಕ್ಕೆ ಬಡ ರೈತನ ಒಂದೆಡೆ ಧೂಳು. ಮತ್ತೊಂದೆಡೆ ಕಲ್ಲು ತುಂಬಿಕೊಂಡು ಹೋಗ್ತಿರೋ ಟಿಪ್ಪರ್. ಇನ್ನೊಂದೆಡೆ ಮುಂದೆ ಏನು ಮಾಡಬೇಕು ಅಂತ ಯೋಚಿಸ್ತಾ ನಿಂತಿರೋ ರೈತರು. ಕಳೆದ 10 ವರ್ಷಗಳಿಂದ ಈ ಗ್ರಾಮದ ಸಮೀಪ ಅಕ್ರಮವಾಗಿ ನಡೆಯುತ್ತಿರೋ ಕಲ್ಲು ಗಣಿಗಾರಿಕೆಯಿಂದ ರೈತರು ಸಾಕಷ್ಟು ಸಮಸ್ಯೆ ಅನುಭವಿಸುತ್ತಿದ್ದಾರೆ. ಈ ದೃಶ್ಯ ಕಂಡು ಬಂದಿದ್ದು ಸಕ್ಕರೆ ನಾಡು ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕಿನ ಕೋಡಿಶೆಟ್ಟಿಪುರ ಗ್ರಾಮದಲ್ಲಿ. ಕಳೆದ 10 ವರ್ಷಗಳಿಂದ ಈ ಗ್ರಾಮ ಸಮೀಪದ ಅಕ್ರಮವಾಗಿ ನಡೆಯುತ್ತಿರೋ ಕಲ್ಲು ಗಣಿಗಾರಿಕೆಯಿಂದ ರೈತರು ಸಾಕಷ್ಟು ಸಮಸ್ಯೆ ಅನುಭವಿಸುತ್ತಿದ್ದಾರೆ. ಅಕ್ರಮ ಗಣಿಗಾರಿಕೆಯಲ್ಲಿ ಪ್ರಭಾವಿಗಳ ಕೈವಾಡವಿದೆ. ಪಕ್ಕದಲ್ಲೇ ಇರುವ ಶ್ರೀರಾಮ್ ಸ್ಟೋನ್ ಕ್ರಷರ್ ಮಾಜಿ ಶಾಸಕಿ ಜೆಡಿಎಸ್ ಪಕ್ಷದ ಮಹಿಳಾ ರಾಜ್ಯ ಕಾರ್ಯಾಧ್ಯಕ್ಷೆ ಪ್ರಭಾವತಿ ಜಯರಾಮ್ ಎಂಬುವರಿಗೆ ಸೇರಿದೆ. ಯಾವುದೇ ಅನುಮತಿ ಪಡೆಯದೆ ಕಲ್ಲು ಗಣಿಗಾರಿಕೆ ಮಾಡುತ್ತಿರೋದ್ರ ಜೊತೆಗೆ ಕೆಲ ತಾಜ್ಯ ಮಣ್ಣನ್ನು ತಂದು ಬೇಸಾಯ ಮಾಡೋ ಜಮೀನಿಗೆ ಹಾಕಲಾಗ್ತಿದೆ. ಸರ್ಕಾರದ ನಿಯಮದ ಪ್ರಕಾರ ಇಲ್ಲಿ ಯಾವುದೇ ಕ್ರಷರ್ ಆಗಲಿ ಕಲ್ಲು ಗಣಿಗಾರಿಕೆಯಾಗಲಿ ನಡೆಸುವಂತಿಲ್ಲ. ಇದರಿಂದ ಬೇಸಾಯ ಮಾಡೋದಿಕ್ಕೆ ಆಗದ ಅಸಹಾಯಕರಾಗಿರುವ ರೈತರು
ಅಕ್ರಮ ಗಣಿಗಾರಿಕೆಯ ಧೂಳಿನಿಂದ ಜನರ ಆರೋಗ್ಯದ ಮೇಲೂ ಕೆಟ್ಟ ಪರಿಣಾಮ ಬೀರುತ್ತಿದೆ. ಸಿಡಿಮದ್ದುಗಳನ್ನು ಸಿಡಿಸಲಾಗುತ್ತಿದ್ದು ಇದರಿಂದಾಗಿ ಭೂಕಂಪದ ಅನುಭವವಾಗುತ್ತಿದೆ. ಇದರ ಬಗ್ಗೆ ಹಲವು ಬಾರಿ ದೂರು ನೀಡಿದ್ದರೂ ಅಧಿಕಾರಿಗಳು ಕ್ರಮ ಕೈಗೊಳ್ಳದೆ ವಿಫಲರಾಗಿದ್ದಾರೆ. ಸ್ಟೋನ್ ಕ್ರಷರ್ನಿಂದ ಬರುವ ವೇಸ್ಟೇಜ್ ಪುಡಿಯನ್ನು ಪಕ್ಕದ ಜಮೀನುಗಳತ್ತ ಹಾಕುತ್ತಿದ್ದು ಇದರಿಂದಾಗಿ ಜಮೀನಿನಲ್ಲಿ ವ್ಯವಸಾಯ ಮಾಡಲಾಗದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹತ್ತು ವರ್ಷದಿಂದ ಕಲ್ಲು ಗಣಿಗಾರಿಕೆ ನಿಲ್ಲಿಸಿ ಅಂತ ಮನವಿ ಕೊಟ್ಟರು ಅಧಿಕಾರಿಗಳು ಮಾತ್ರ ಕ್ಯಾರೆ ಅಂತಿಲ್ಲ. ಅಕ್ರಮ ಕಲ್ಲು ಗಣಿಗಾರಿಕೆ ಮಾಡ್ತಿರೋರು ದೂರು ಕೊಟ್ಟವರಿಗೆ ಧಮಕಿ ಹಾಕ್ತಾರಂತೆ. ಇದರಿಂದಾಗಿ ರೈತರು ಒಂದಿಲ್ಲೊಂದು ಕಷ್ಟ ಎದುರಿಸುತ್ತಿದ್ದಾರೆ. ಇದರಿಂದ ಬೇಸತ್ತಿರುವ ರೈತರು ನಮಗೆ ಬದುಕಲು ಅವಕಾಶ ಕೊಡಿ, ಇಲ್ಲ ಅಂದ್ರೆ ಆತ್ಮಹತ್ಯೆಯೊಂದೇ ಉಳಿದಿರುವ ದಾರಿ ಅಂತಿದ್ದಾರೆ. ವ್ಯವಸಾಯ ಮಾಡಕ್ಕಾಗಲ್ಲ, ಇವಾಗ ಮಳೆ ಆಗ್ತಾ ಇದೆ, ವ್ಯವಸಾಯ ಮಾಡೋದಂದ್ರೆ ಆಗ್ತಾ ಇಲ್ಲ. ಮತ್ತೆ ನಾವು ಬೇಕಾದ್ರೆಲ್ಲ ಆಗ್ತಿದ್ದೀವಿ ಅಂತ ಇದು ಮಾಡಿದ್ರೆ ಬೇಕಾದ್ರೆ ನೀವು ಹಾಕೋಣ ಹಿಡಿದ್ರೆ ಅಂತ ನಮ್ಗೇನೆ ಬಿಡುಗಡೆ ಆಗ್ತಾ ಇದ್ದಾರೆ. ಮತ್ತೆ
ಮತ್ತೆ ಎಲ್ಲ ಕಡೆ ನಮಗೆ ತೊಂದರೆ ಕೊಡ್ತಾ ಇದೆ, ಯಾವ ಮನೆ ತೆರವುಗೊಳಿಸ್ತಾ ಇಲ್ಲ. ಆದ್ರಿಂದ ಇದರಿಂದ ಕ್ರಮ ಕೊಡಬೇಕಂತ ಅಧಿಕಾರಿಗಳನ್ನ ಕೇಳ್ತಾ ಇದ್ದೀವಿ. ಒಟ್ಟಾರೆ ಸಕ್ಕರೆ ನಾಡು ಮಂಡ್ಯ ಜಿಲ್ಲೆ ದಿನ ಕಳೆದಂತೆ ಅಕ್ರಮ ಕಲ್ಲು ಗಣಿಗಾರಿಕೆ ವಿಚಾರದಲ್ಲಿಯೇ ಹೆಚ್ಚು ಸದ್ದು ಮಾಡುತ್ತಿದೆ. ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಅಕ್ರಮ ಕಲ್ಲು ಗಣಿಗಾರಿಕೆಯನ್ನು ತಡೆಯಬೇಕೆಂಬುದು ಸಾಯಿ ಟಿವಿಯ ಆಶಯ. ಮಂಡ್ಯದ ಇಂದಿನ ಹವಾಮಾನ ವರದಿ. ಗರಿಷ್ಠ ಉಷ್ಣಾಂಶ 28°C, ಕನಿಷ್ಠ ಉಷ್ಣಾಂಶ 20°C. ಕೆಆರ್ಎಸ್ನ ಇಂದಿನ ನೀರಿನ ಮಟ್ಟ. ಒಳಹರಿವು 1792 ಕ್ಯೂಸೆಕ್, ಹೊರಹರಿವು 4940 ಕ್ಯೂಸೆಕ್. ಗರಿಷ್ಠ ಮಟ್ಟ 124.80 ಅಡಿ. ಇಂದಿನ ನೀರಿನ ಮಟ್ಟ 111.90 ಅಡಿ.